ಘೋಷಣೆ ಆರೋಪ ಕೇಳಿಬಂದಿತ್ತು. ಈಗ ಶಕ್ತಿ ಸೌಧದಲ್ಲೇ ಪಾಕ್ ಜಿಂದಾಬಾದ್ ಕೂಗಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆಯ ಫಲಿತಾಂಶ ಬಂದ ದಿನ ಪಾಕ್ ಪರ ಘೋಷಣೆಯನ್ನ ಕೂಗಲಾಗಿತ್ತು. ಈಗ ಘೋಷಣೆಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪಾಕ್ ಪರ ಘೋಷಣೆ ಅಂತ ಖಾಸಗಿ FSL ಅಭಿಪ್ರಾಯ ವ್ಯಕ್ತಪಡಿಸಿದೆ. ಪಾಕ್ ಪರ ಘೋಷಣೆ ಅಸಲಿ ಅಂತ FSL ತಜ್ಞ ಫಣೀಂದ್ರ ಹೇಳಿದ್ದಾರೆ. ವಿಡಿಯೋ ಪರಿಶೀಲನೆ ನಡೆಸಿ ವರದಿಯನ್ನ ನೀಡಲಾಗಿದೆ ಖಾಸಗಿ FSL ತಜ್ಞರಿಂದ. 7 ಪುಟಗಳ ವಿವರವಾದ ವರದಿಯನ್ನ ನೀಡಲಾಗಿದೆ ಡಾಕ್ಟರ್ ಫಣೀಂದ್ರ ಅವರಿಂದ. ವಿಡಿಯೋಗಳನ್ನ ಆಧರಿಸಿ ವರದಿಯನ್ನ ತಯಾರು ಮಾಡಿದ್ದಾರೆ ಖಾಸಗಿ FSL ನಿಂದ. ಅದರಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ. 7 ಪುಟಗಳ ವಿವರವಾದ ವರದಿಯನ್ನ ನೀಡಲಾಗಿದೆ ಡಾಕ್ಟರ್ ಫಣೀಂದ್ರ ಅವರು ನೀಡಿರುವಂತಹ ವರದಿ. ಪಾಕ್ ಪರ ಘೋಷಣೆ ಕೂಗಿದ್ದು ನಿಜ ಅನ್ನುವಂತಹ ಅಭಿಪ್ರಾಯವನ್ನ ಈ FSL ವರದಿ ಹೇಳ್ತಾ ಇದೆ. ವಿಡಿಯೋಗಳನ್ನ ಪರಿಶೀಲನೆ ಮಾಡಿ, ಆಡಿಯೋವನ್ನ ಪರಿಶೀಲನೆ ಮಾಡಿ, ಇಲ್ಲಿ ವರದಿಯನ್ನ ನೀಡಲಾಗಿದೆ. 7 ಪುಟಗಳ ವರದಿಯನ್ನ ನೀಡಲಾಗಿದೆ ಖಾಸಗಿ FSL ನಿಂದ ನಡೆಸಲಾದಂತಹ ತನಿಖೆಯಿಂದಾಗಿ ಈಗ ಪಾಕ್ ಪರ ಘೋಷಣೆಯನ್ನ ಕೂಗಿರೋ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಾರೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗಿದೆ ಖಾಸಗಿ FSL ನಿಂದ. ಅವತ್ತು ವಿಧಾನಸೌಧದಲ್ಲಿ ಏನ್ ಘೋಷಣೆಯನ್ನ ಕೂಗಲಾಯಿತು ಆ ಆಡಿಯೋವನ್ನ ವಿಡಿಯೋವನ್ನ ಆಧರಿಸಿ ತನಿಖೆಯನ್ನ ನಡೆಸಿದ್ದಾರೆ. ಅದರಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗಿರೋದು ಅಸಲಿ ಅಂತ FSL ನ ತಜ್ಞರು ಹೇಳಿದ್ದಾರೆ. ಇದು ಖಾಸಗಿ FSL ನಡೆಸಿರುವಂತಹ ತನಿಖೆ. ಇದರಲ್ಲಿ ಈಗ FSL ವರದಿ ಹೇಳ್ತಾ ಇರುವಂತದ್ದು ಅವತ್ತು ಪಾಕ್ ಪರ ಘೋಷಣೆಯನ್ನ ಕೂಗಿರೋದು ಅಸಲಿ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಹಾಗಾದ್ರೆ ರಾಜ್ಯ ಸರ್ಕಾರ ಸಹ FSL ವರದಿಯನ್ನ ಕೊಡುವಂತೆ ಕೇಳಿದೆ. ಆ FSL ವರದಿಯನ್ನು ಸಹ ಬಂದಿಲ್ವಾ? ಹಾಗಾದ್ರೆ ಅದು ಯಾವಾಗ ಬರುತ್ತೆ ಅನ್ನುವಂತಹ ಪ್ರಶ್ನೆ ಎದ್ದಿರುವಂತದ್ದು. ಘಟನೆ ನಡೆದಾಗಿನಿಂದಲೂ ಸಹ ಬಿಜೆಪಿಯ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಘಟನೆಯನ್ನ ಮುಚ್ಚಾಕುವಂತಹ ಪ್ರಯತ್ನ ಆಗ್ತಾ ಇದೆ ಅನ್ನುವಂತಹ ಆರೋಪ. ಅದರ ಮಧ್ಯೆ ಈಗ ಖಾಸಗಿ FSL ನೀಡಿರುವಂತಹ ವರದಿ ಮತ್ತಷ್ಟು ಈಗ ಬಿಜೆಪಿ ನಾಯಕರಿಗೆ ಪುಷ್ಟಿ ನೀಡ್ತಾ ಇದೆ. 7 ಪುಟಗಳ ವಿವರವಾದಂತಹ ವರದಿ ಇದೆ. ಇದ್ರೆ ಅವತ್ತು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗಲಾಯಿತು ಅನ್ನುವಂತಹ ಸನ್ನಿವೇಶ ಏನಿತ್ತು, ಆ ಸಂದರ್ಭದಲ್ಲಿ ಯಾವೆಲ್ಲ ಆಡಿಯೋಗಳು ಕ್ಯಾಪ್ಚರ್ ಆಗಿತ್ತು, ಆ ಆಡಿಯೋಗಳನ್ನ ಹಿಡ್ಕೊಂಡು, ಆ ವಿಡಿಯೋಗಳನ್ನ ಹಿಡಿದು 7 ಪುಟಗಳ ವಿವರವಾದಂತಹ ವರದಿಯನ್ನ ಡಾಕ್ಟರ್ ಫಣೀಂದ್ರ ಅವರ FSL ಸಂಸ್ಥೆ ಏನಿತ್ತು ಅದೀಗ ತಯಾರು ಮಾಡಿದೆ. ವರದಿಯನ್ನ ಸಹ ಬಿಡುಗಡೆ ಮಾಡಿದೆ. ಅದರಲ್ಲಿ ಪಾಕ್ ಪರ ಘೋಷಣೆ ಅಸಲಿ ಅಂತ ಹೇಳಲಾಗ, ಘಟನೆ ನಡೆದ ಇಷ್ಟು ದಿನ ಆದರೂ ಸಹ FSL ನ ವರದಿ ಕೊಟ್ಟಿಲ್ಲ ಅಂತ ಒಂದು ಕಡೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈಗ ಖಾಸಗಿ FSL ವರದಿ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಒಂದು ಕಡೆ ಖಾಸಗಿ FSL ವರದಿ ಏನ್ ಹೇಳ್ತಾ ಇದೆ, ಇದು ಪಾಕ್ ಪರ ಘೋಷಣೆ ಕೂಗಿರೋದು ಅಸಲಿ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೆ, ಇದನ್ನ ಎಷ್ಟರ ಮಟ್ಟಿಗೆ ಮಹತ್ವ ಪಡೆದುಕೊಳ್ಳುತ್ತೆ ಈ ವರದಿ ಅಂತ. ಪ್ರಗತಿ, ವಿಧಾನಸೌಧದ ಅಂಗಳದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಕೂಗಿದ್ದಾರೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಎಲ್ಲ ಒಂದು ಕಡೆ ಒತ್ತಡಗಳು ಹೆಚ್ಚಾದ ನಂತರ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಮೂಲಕ ತನಿಖೆಯನ್ನು ಮಾಡುವಂಥದ್ದು, ಮತ್ತು ಮಾಧ್ಯಮಗಳಲ್ಲಿ ಪ್ರಸಾರವಾದಂಥ ವಿಡಿಯೋಗಳು ಮತ್ತು ಮಾಧ್ಯಮಗಳಲ್ಲಿ ಕ್ಯಾಪ್ಚರ್ ಆದಂಥ ರಾ ವಿಡಿಯೋಗಳನ್ನು ಕೂಡ FSL ಕಳಿಸುವ ಮೂಲಕ ಅದರಿಂದ ಒಂದು ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ವರದಿಯನ್ನು ಪಡ್ಕೊಳ್ಳಿಕ್ಕೆ ಮುಂದಾಗಿದೆ ಅನ್ನುವಂಥದ್ದು. ಆದರೆ ಸರ್ಕಾರ ಹೇಳ್ತಾ ಇದೆ, ಸಂಪೂರ್ಣ ಮಾತನಾಡ್ತೀನಿ ನಾನು ದಿನೇಶ್ ರಾವ್ ಅವರು, FSL ನ ತಜ್ಞರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಮೊದಲನೇದಾಗಿ FSL ವರದಿ ಬರೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಸರ್? ಸಹಜವಾಗಿ ಈಗ ಸಾರ್ವಜನಿಕ ವಲಯದಲ್ಲಿ ಇರುವಂತಹ ಪ್ರಶ್ನೆ, ಸಹಜವಾಗಿ ಎಷ್ಟು ದಿನ ಬೇಕು ವರದಿ ಬರೋದಕ್ಕೆ ಅಂತ? ಅಲ್ಲ ನೋಡಿ, ಈ ತರ ಕೇಸ್ ನಲ್ಲಿ ಯಾಕಂದ್ರೆ ಪ್ರಯಾರಿಟಿ ಬೇಸ್ಡ್ FSL ವರದಿ ತರಿಸ್ಕೋಬೇಕು ಅಂತ ಸರ್ಕಾರದಿಂದ ಕೇಳಬಹುದು. ತನಿಖಾಧಿಕಾರಿ ಅಂದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸ್ವಲ್ಪ ಪ್ರಯಾರಿಟಿ ಮೇಲೆ ಮಾಡಿ ಅಂತ ಹೇಳಿದ್ರು. ಸೊ ಐ ಡೋಂಟ್ ಥಿಂಕ್ ಇಟ್ ಶುಡ್ ಟೇಕ್ ಮೋರ್ ದೆನ್ 72 hours. ಇವೆ ಮೂರು ದಿನ ಮಾತ್ರ, ಮೂರು ದಿನ ಅಟ್ ದ ಮ್ಯಾಕ್ಸಿಮಮ್, ಅಟ್ ದ ಮ್ಯಾಕ್ಸಿಮಮ್ 1 week. ಸೊ ಅಷ್ಟೊಳಗೆ ದಿಸ್ ಈಸಿಲಿ ಇಟ್ ಕ್ಯಾನ್ ಬಿ ಒಪೈಂಡ್.
ಸರ್, ಈಗ ಖಾಸಗಿ ಎಫ್ಎಸ್ಎಲ್ ವರದಿಗೂ ಸರ್ಕಾರದ ಎಫ್ಎಸ್ಎಲ್ ವರದಿಗೂ ಏನು ವ್ಯತ್ಯಾಸ ಇರುತ್ತೆ, ಯಾವ ರೀತಿಯಾಗಿ ಆಗತ್ತೆ ಅಂತ? ಅಲ್ಲ, ವ್ಯತ್ಯಾಸ ಖಾಸಗಿಯಿಂದ ಆಗ್ಲಿ ಕೊಡ್ಲಿ ಸರ್ಕಾರದಿಂದ ಕೊಡ್ಲಿ, ಸೈನ್ಸ್ ಕೆನಾಟ್ ಬಿ ಚೇಂಜ್. ಸೈನ್ಸ್ ವೈಜ್ಞಾನಿಕದ ಸ್ಕ್ರೂಟಿನಿ ಅಂತ ಹೇಳ್ತೀವಿ. ಸೈನ್ಸ್ ಸ್ಕ್ರೂಟಿನಿ ಅಮೆರಿಕದಲ್ಲಿ ಮಾಡಿದ್ರು ಅಷ್ಟೇ, ಇಂಡಿಯಾದಲ್ಲಿ ಮಾತಾಡಿದ್ರು ಅಷ್ಟೇ, ಖಾಸಗಿಯವರು ಮಾಡಿದ್ರು ಅಷ್ಟೇ, ಸರ್ಕಾರ ಮಾಡಿದ್ರು ಅಷ್ಟೇ, ಅದರಲ್ಲಿ ವ್ಯತ್ಯಾಸ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೈಂಟಿಫಿಕ್ ಎವಿಡೆನ್ಸ್ ವಿಲ್ ನೆವರ್ ಚೇಂಜ್, ಸೈಂಟಿಫಿಕ್ ಸ್ಕ್ರೂಟಿನಿ ವಿಲ್ ನೆವರ್ ಚೇಂಜ್. ಮೆಥಡಾಲಜಿ ಬೇರೆ ಬೇರೆ ಇದ್ರೂ ಸಹ, ಬಟ್ ಅನಾಲಿಸಿಸ್ ಸೈಂಟಿಫಿಕ್ ಆಗಿ ಮಾಡೋದ್ರಿಂದ ಯಾವುದೇ ವ್ಯತ್ಯಾಸ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೇನಂದ್ರೆ ಸರ್ಕಾರ ಮಾಡ್ಬೋದಾಯ್ತು ಅಂದ್ರೆ, ಅವರು ನಮ್ಮ ಬೆಂಗಳೂರು ಲ್ಯಾಬ್ ಕಳ್ಸೋದಲ್ಲದೆ ಅನದರ್ 2 ಇಂಡಿಪೆಂಡೆಂಟ್ ಲ್ಯಾಬ್ಗೆ ಕಳಿಸ್ಬೋದಾಯ್ತು, ಮಹಾರಾಷ್ಟ್ರನೋ ಇಲ್ಲ ಡೆಲ್ಲಿನೋ ಇಲ್ಲ ತಮಿಳ್ನಾಡುನೋ, ಯಾವ ಅವರು ಒಂದು 3 ಸ್ಟೇಟ್ಸ್ಗೆ ಕಳಿಸಿದ್ರೆ, ಸೊ ದಟ್ ಟ್ರಾನ್ಸ್ಪರೆನ್ಸಿ ಇರೋದು ತನಿಖೆನಲ್ಲಿ. ಸೊ ಅದ್ಬಿಟ್ಟು ಅವ್ರು ಬರೇ ಫೋರೆನ್ಸಿಕ್ ಲ್ಯಾಬ್ ಬೆಂಗಳೂರಿಗೆ ಕಳ್ಸಿರೋದ್ರಿಂದ ಅಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಆ ಫೋರೆನ್ಸಿಕ್ ಲ್ಯಾಬ್ ವಿಲ್ ಕಮ್ ಅಂಡರ್ ಹೋಮ್ ಮಿನಿಸ್ಟ್ರಿ, ಇಟ್ ಇಸ್ ಹೆಡೆಡ್ ಬೈ ಅ ಪೊಲೀಸ್ ಆಫೀಸರ್. ಸೊ ಅಲ್ಲಿ ಏನ್ ತನಿಖೆ ಮಾಡಿದ್ರು ಸರ್ಕಾರದ ಮೇಲೆ ಅನುಮಾನನೇ ಬರುತ್ತೆ ಹೊರತು ಅದನ್ನ ಹೋಗಲಾಡ್ಸ್ಲಿಕ್ಕೆ, ಐ ಥಿಂಕ್ ದೇ ಶುಡ್ ಸೆಂಡ್ ದ ಸ್ಪೆಸಿಮನ್ ಟು ದ ಡಿಫ್ರೆಂಟ್ 2 ಡಿಫ್ರೆಂಟ್ ಸ್ಟೇಟ್ಸ್ ಇಂಡಿಪೆಂಡೆಂಟ್ ಲ್ಯಾಬ್ ಕಳಿಸೋದು ತುಂಬಾ ಉತ್ತಮ ಅನ್ಸುತ್ತೆ ಈ ಕೇಸಲ್ಲಿ. ಬಟ್ ಖಾಸಗಿ ಅವರು ಏನಾದ್ರೂ ಕೊಟ್ಟಿರೋದು ತಪ್ಪಾದಿದ್ದಲ್ಲಿ, ಅನ್ಸೈಂಟಿಫಿಕ್ ಆಗಿದ್ದಲ್ಲಿ ಮಾತ್ರ ದೇ ಶುಡ್ ಬಿ ಕ್ವಶ್ಚನ್ಡ್. ಇಫ್ ಇಟ್ ಇಸ್ ಸೈಂಟಿಫಿಕ್, ಐ ಡೋಂಟ್ ಥಿಂಕ್ ದೇ ಶುಡ್ ಬಿ ಕ್ವಶ್ಚನ್ಡ್. ಈಗ ಖಾಸಗಿ ಅವರು ಇದು ದೃಢಪಡಿಸ್ತಾ ಇದ್ದಾರೆ, ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಲಿ ಆಗಿದೆ ಪಾಕ್ ಪರ ಘೋಷಣೆ ಕೂಗಿರೋದು ನಿಜ ಅಂತ. ಹಾಗಾದ್ರೆ ಸರ್ಕಾರ ನಡೆಸಿರುವಂತಹ ಎಫ್ಎಸ್ಎಲ್ ವರದಿನೂ ಅದೇ ರೀತಿ ಬರ್ಬೇಕಾಗತ್ತೆ ಇದು ನಿಜ ಆಗಿದ್ರೆ? ಹೌದು, ಈಗ ಖಾಸಗಿ ಅವರು ಕೊಟ್ಟಿದ್ದು ಸೈಂಟಿಫಿಕ್ ಸ್ಕ್ರೂಟಿನಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಪ್ರಕಾರ ಇದ್ರೆ, ದೆನ್ ಸರ್ಕಾರ ಅವರು ಕೊಡೋದ್ರಲ್ಲೂ ಎರಡು ಏನು ವ್ಯತ್ಯಾಸ ಬರೋದಿಲ್ಲ. ಸರ್ಕಾರ ಕೊಡೋದು ಸೈಂಟಿಫಿಕ್ ಪ್ರೊಸೆಸ್ ಅಲ್ಲಿ ಎರಡು ಹೋಲಿಕೆ ಇದ್ರೆ ದೆನ್ ಖಾಸಗಿ ಅವರು ಕೊಟ್ಟಿದ್ದು ಸರಿ ಇರ್ತದೆ. ಬಟ್ ಏನಾದರೂ ಸೈಂಟಿಫಿಕ್ ಸ್ಕ್ರೂಟಿನಲ್ಲಿ ಏನಾದರೂ ಪ್ರೆಜುಡಿಸಸ್ ಇಲ್ಲ ಅಲ್ಟೀರಿಯರ್ ಮೋಟಿವ್ಸ್ ಇಂಟೆನ್ಷನ್ಸ್ ಏನಾದರೂ ಇದ್ದು ಸೈಂಟಿಫಿಕ್ ಇಂಟರ್ಪ್ರಿಟೇಷನ್ ತಪ್ಪಾಗಿ ಕೊಟ್ಟಾಗ ಮಾತ್ರ ಖಾಸಗಿ ಅವರಿಗೆ ನೀವು ಕ್ವಶನ್ ಮಾಡ್ಬೋದು. ಬಟ್ ಅವ್ರು ಕೊಟ್ಟಿದ್ದು ಸೈಂಟಿಫಿಕ್ ಆಗಿ ಕರೆಕ್ಟ್ ಆಗಿರೋದ್ರೆ ದೆನ್ ಐ ಡೋಂಟ್ ಥಿಂಕ್ ದೇ ಶುಡ್ ಬಿ ಕ್ವಶನ್ಡ್. ಸರ್, ಯಾವ ರೀತಿಯ ಓಕೆ, ನಮ್ಮ ಪ್ರತಿನಿಧಿ ನಿಮ್ಮ ಜೊತೆ ಮಾತನಾಡ್ತಾರೆ ಸರ್. ಸರ್ ದಿನೇಶ್ ಸರ್, ಇಲ್ಲಿರುವಂತದ್ದು ಈ ರೀತಿ ವಿಡಿಯೋಗಳನ್ನ ಯಾವ ರೀತಿ ಅನಲೈಸ್ ಮಾಡಲಾಗುತ್ತೆ, ಯಾವ ಟೂಲ್ ಮೂಲಕ, ಅದು ವೀಕ್ಷಕರಿಗೆ ಒಂದಷ್ಟು ಪ್ರಶ್ನೆಗಳು ಇರ್ತದೆ. ಸೊ ಇದನ್ನ ಹೆಂಗ್ ಅನಲೈಸ್ ಮಾಡ್ತಾರೆ, ಫ್ರೇಮ್ ಬೈ ಫ್ರೇಮ್ ಅನಲೈಸ್ ಮಾಡ್ತಾರೆ ದ ಪಿಕ್ಚರ್ ಇನ್ ದ ವಿಡಿಯೋ. ಎಲ್ಲದಕ್ಕಿಂತ ಯಾವ್ದ್ರಲ್ಲಿ ರೆಕಾರ್ಡ್ ಮಾಡಿದೆ ಅಲ್ಲ, ದಟ್ ಇನ್ಸ್ಟ್ರೂಮೆಂಟ್ ದಟ್ ಶುಡ್ ಬಿ ಸೀಸ್ಡ್. ಯಾವ ಮೊಬೈಲ್ ಇಂದ ರೆಕಾರ್ಡ್ ಮಾಡಿದ್ದಾರೆ, ಯಾವ ಇದರಿಂದ ಮಾಡಿದ್ರೆ, ಅದನ್ನ ಸೀಸ್ ಮಾಡಿ ಅದನ್ನ ಫ್ರೇಮ್ ಬೈ ಫ್ರೇಮ್ ಅನಲೈಸ್ ಮಾಡಿ, ಪ್ಲಸ್ ಅದರದ ಬ್ಯಾಕ್ ಗ್ರೌಂಡ್ ವಾಯ್ಸ್ ಏನಿದೆ ಅದನ್ನ ವಾಯ್ಸ್ ಅನಾಲಿಸಿಸ್ಗೆ ಸಬ್ಜೆಕ್ಟ್ ಮಾಡಿ, ಅದ್ರ ಬಂದಿರತಕ್ಕಂಥ ಗ್ರಾಫ್ಗೂ ಅದನ್ನು ಹೋಲಿಕೆ ಮಾಡಿರ್ತಕ್ಕಂಥ ಏನು ವಾಟ್ ಯು ಕಾಲ್ ಸೋ ಕಾಲ್ಡ್ ದ ವರ್ಡ್ಸ್ ಅವ್ರು ಸ್ಟೇಟೆಡ್ ಆಗಿದೆ, ಮತ್ತೆ ಯಾರು ಸಸ್ಪೆಕ್ಟ್ ಇದ್ದಾರೆ ಅವರು ವಾಯ್ಸ್ ತಗೊಂಡು, ದಿಸ್ ಇಸ್ ಹೌ ದ ಅನಾಲಿಸಿಸ್ ಇಸ್ ಬಿನ್ ಡನ್. ಸರ್, ಈಗೇನು ಪ್ರೈವೇಟ್ ಲ್ಯಾಬ್ ರಿಪೋರ್ಟ್ ಸಿಕ್ಕಿರ್ಬೋದು, ನೋಡಿರ್ತೀರಿ ಅಂದ್ಕೊಂಡಿದ್ವಿ. ಸೊ ಅದನ್ನ ನೋಡಿದ್ರೆ ಒಂದು ರೈಟ್ ವೇಲಿ ಅನಲೈಸ್ ಆಗಿದೆ ಅಂತ ನಿಮಗೆ ಅನ್ಸುತ್ತಾ? ಅದೇ ಮೊದಲೇ ಹೇಳಿದಾಗೆ, ವಿಜ್ಞಾನ ಪ್ರೈವೇಟ್ ಆಗ್ಲಿ ಗೌರ್ಮೆಂಟ್ ಆಗ್ಲಿ ವ್ಯತ್ಯಾಸ ಬರೋದಿಲ್ಲ. ವಿಜ್ಞಾನ ಓನ್ಲಿ ಥಿಂಗ್ ಇಸ್ ಪ್ರೈವೇಟ್ ಅಲ್ಲಿ ಅನಲೈಸ್ ಮಾಡಿ ಏನಾದ್ರೂ ತಪ್ಪು ಕೊಟ್ಟಿದ್ದಾಗ ಮಾತ್ರ ಸರ್ಕಾರ ಅಷ್ಟು ಕ್ವಶನ್. ಅವ್ರು ತಪ್ಪು ಕೊಟ್ಟಿಲ್ಲ ಅಂದಾಗ ವೈ ಶುಡ್ ಬಿ ಕ್ವಶನ್? ಹಿ ಹಸ್ ಗಾಟ್ ಎವ್ರಿ ರೈಟ್ ಟು ಅನಲೈಸ್. ನೀವು ರಿಪೋರ್ಟ್ ಅಕ್ಸೆಪ್ಟ್ ಮಾಡಬೇಡಿ ಅಷ್ಟೇ. ಕೆಲವೇ ಸೆಕೆಂಡ್ಗಳ ವಿಡಿಯೋನ ಅನಲೈಸ್ ಮಾಡಿ ಡಿಲೇ ಮಾಡ್ತಾ ಇದಾರೆ, ಬೇಕಂದ್ರೆ ಡಿಲೇ ಅಂತ ಅನಿಸ್ತಾ ಇದೆ. ಮಾಡ್ಬೇಕಾಯ್ತು, ಅದು ಮಾಡಿಲ್ಲ. ಸೊ ವೆನ್ ಪ್ರೈವೇಟ್ ಪರ್ಸನ್ ಹ್ಯಾಸ್ ಡನ್ ಇನ್ವೆಸ್ಟಿಗೇಷನ್ ಅಂಡ್ ಇಫ್ ಇಟ್ ಇಸ್ ಸೈಂಟಿಫಿಕ್ ದೆನ್ ಇಟ್ ಶುಡ್ ಬಿ ಅಕ್ಸೆಪ್ಟ್. ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು, ಮಾಡ್ದೇನೂ ಇರ್ಬೋದು. ಬಟ್ ಓನ್ಲಿ ಥಿಂಗ್ ಇಸ್ ಡೆಫಿನೆಟ್ಲಿ ಸರ್ಕಾರದಿಂದ ಬಂದಾಗ ಇದರಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ದೆನ್ ಓನ್ಲಿ ಇಟ್ ಕ್ಯಾನ್ ಬಿ ಕ್ವಶನ್ಡ್. ಬಟ್ ಸರ್ಕಾರದಿಂದ ಬಂದೇ ಇಲ್ಲ. ಇದೆಲ್ಲ ಒಂದ್ ಕಡೆ ಕಾಲಹರಣ ಮಾಡುವಂತದ್ದು, ತಳ್ಳುವಂತ ಕೆಲಸಗಳು ಆಗ್ತಾ ಇದೆಯಾ ಅನ್ನುವಂತದ್ದು ಒಂದಷ್ಟು ಅನುಮಾನಗಳಿದೆ ಸರ್. ಯಾಕೆಂದ್ರೆ ಸಂಪರ್ಕ ಕಡಿತ ಆಗಿದೆ. ಎಸ್, ದಿನೇಶ್ ರಾವ್ ಅವ್ರು ಹೇಳ್ತಾ ಇದ್ರು ಎಫ್ ಎಸ್ ಎಲ್ ನ ತಜ್ಞರು ಅಬ್ಬಬ್ಬ ಅಂದ್ರೆ 3 ದಿನದಲ್ಲಿ ಒಂದು ಎಫ್ ಎಸ್ ಎಲ್ ವರದಿ ರೆಡಿ ಮಾಡಬಹುದು ಅನ್ನುವಂತಹ ಮಾಹಿತಿನ. ಆದ್ರೆ ಸರ್ಕಾರ ಈಗ ಯಾಕಾಗಾದ್ರೆ ಮಂದಗತಿಯಲ್ಲಿ ಸಾಕ್ತಾ ಇದೆ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಇರುವಂತದ್ದು. ಮತ್ತೊಂದು ಕಡೆ, ಒಂದು ವೇಳೆ ಈಗ ಘೋಷಣೆಯನ್ನ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದೆ ಪಾಕಿಸ್ತಾನದ ಪರ ಘೋಷಣೆ ಅಸಲಿ ಅಂತ ಈ ಖಾಸಗಿ ವರದಿ,
ಅದು ಸರಿಯಾಗಿದ್ದಿದ್ದೇ ಆದ್ರೆ ಈಗ ಸರ್ಕಾರ ನೀಡುವಂತಹ ವರದಿನೂ ಸಹ ಸರಿಯಾಗಿ ಇರಬೇಕಾಗತ್ತೆ. ಯಾವುದೇ ವರದಿ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿದ್ದೇ ಆದ್ರೆ ಸರಿಯಾಗಿಯೇ ಬಂದಿರುತ್ತೆ. ಅದು ಖಾಸಗಿ ಆಗಿರ್ಬೋದು, ಸರ್ಕಾರ ನಡೆಸಿದಂತಹ ಎಫ್ ಎಸ್ ಎಲ್ ಎ ಆಗಿರಬಹುದು, ಸರಿಯಾಗಿಯೇ ಬಂದಿರುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರು. ಇನ್ನೂ ಒಂದ್ ಕಡೆ ಅವ್ರು ಹೇಳಿದಂತೆ 3 ದಿನದಲ್ಲಿ ಎಫ್ ಎಸ್ ಎಲ್ ನ ವರದಿ ಬರಬೇಕಾಗಿತ್ತು, ಆದ್ರೆ ಯಾಕೆ ಬರಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಅವರು ಸಹ ಮಾಡ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.